ಬದಲಾಗಿದ್ದಾನೆ ಅಂತ ಅಂದ್ಕೊಂಡಿದ್ದು ತಪ್ಪಾಯ್ತಮ್ಮ. ಅವನು ಆಗ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಎಲ್ಲ ನಿನ್ನ ಅನುಭವಕ್ಕೆ ಬಂದಿರುತ್ತೆ ಅಂತೀನಿ. ಹಾಗಂತ ಅವನು ಕೆಟ್ಟನು ಅಂತ ಹೇಳ್ತಾ ಇಲ್ಲ. ಪರಿಸ್ಥಿತಿ ಅವನನ್ನು ಹಾಗೆ ನಡೆಸ್ಕೊಂಡಿರ್ಬೋದು. ಸರಿಯಾದ ಸಮಯಕ್ಕೆ ಅವನಿಗೆ ಪ್ರೀತಿ ಸಿಕ್ಕಿದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ದಾರಿ ತೋರಿಸ್ಬೇಕಾದರೆ ತಪ್ಪು ದಾರಿ ತೋರಿಸಿ ಅವನನ್ನು ತಪ್ಪದಲ್ಲಿ ನಡಿ ಹಾಕಿ ಮಾಡೋದು. ಯಾವುದಕ್ಕೂ ನೀವು ನಿನ್ನ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೇದಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಕ್ಕಾಗಲ್ಲ. ಪರವಾಗಿಲ್ಲ ಫಾದರ್, ಇಷ್ಟು ನನಗೆ ಹೇಳಿದ್ರಲ್ಲ, ತುಂಬ ಥ್ಯಾಂಕ್ಸ್. ನಾನು ಹಿಂಗೆ ಬರ್ತೀನಿ. ಲಂಡನಿಂದ ದೂರ ಆಗಿದ್ದಕ್ಕೋ, ಪ್ರೀತಿಯಲ್ಲಿ ಮೋಸ ಹೋಗಿದ್ದಕ್ಕೋ, ಅಥವಾ ಜನಗಳು ಕೇಳೋ ಪ್ರಶ್ನೆಗೆ ಬೇಸತ್ತು ಜಯಂತ್ ಅವ್ರ ತಾಯಿ ಸೂಸೈಡ್ ಮಾಡ್ಕೊಂಡ್ರು. ಆಮೇಲೆ ಇವನ ಚಟುವಟಿಕೆಗಳಲ್ಲಿ ಬದಲಾವಣೆ ಆಯಿತು. ಅವ್ರ ತಾತಂಗೆ OCD ಇಶ್ಯೂ ಇತ್ತಮ್ಮ. ಎಲ್ಲದರಲ್ಲೂ ಕ್ಲೀನಾಗಿರಬೇಕು ಅಂತ ಬಯಸ್ತಾ ಇದ್ರು. ಒಂದು ಚಿಕ್ಕ ಧೂಳು ಕೂತ್ಕೊಂಡ್ರು ಅದನ್ನು ಕ್ಲೀನ್ ಮಾಡಬೇಕಿತ್ತು.